ಬೆಂಗಳೂರಲ್ಲಿ ಉದ್ಯಮಿ ಹೆಂಡತಿ ಮಕ್ಕಳಿಗೆ ಶೂಟೌಟ್ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಉದ್ಯಮಿ ಗಣೇಶ್ ಸುಮಾರು 55 ಕೋಟಿ ಸಾಲ ಮಾಡಿದ್ದ. ಬ್ಯಾಂಕ್ನಲ್ಲಿ 45 ಕೋಟಿ, ಸ್ನೇಹಿತರ ಬಳಿ 10 ಕೋಟಿ ಸಾಲವನ್ನ ಮಾಡಿಕೊಂಡಿದ್ದ. ಇತ್ತೀಚೆಗೆ ಬ್ಯಾಂಕ್ನಿಂದ ಸಾಲ ಮರುಪಾವತಿ ಮಾಡುವಂತೆ ದುಂಬಾಲು ಬಿದ್ದಿದ್ರು. ಇದರಿಂದ ಮನನೊಂದು ಕುಟುಂಬದೊಂದಿಗೆ ಸಾಯುವ ಯೋಚನೆ ಮಾಡಿದ್ದ ಗಣೇಶ್ ಅನ್ನೋದು ಈಗ ಬಯಲಾಗಿದೆ. ಉದ್ಯಮಿ ಗಣೇಶ್ ಸುಮಾರು 55 ಕೋಟಿ ಸಾಲ ಮಾಡಿಕೊಂಡಿರ್ತಾರೆ. ಬ್ಯಾಂಕ್ನಲ್ಲಿ 45 ಕೋಟಿ, ಸ್ನೇಹಿತರ ಬಳಿ 10 ಕೋಟಿ ಸಾಲವನ್ನ ಮಾಡಿಕೊಂಡಿದ್ದ. ಸಾಲಬಾಧೆಯನ್ನ ತಾಳೋದಕ್ಕಾಗದೆ ಈ ಒಂದು ಹೆಜ್ಜೆಯನ್ನ ಇಟ್ಟಿದ್ದ ಅನ್ನೋದು ಈಗ ತಿಳಿದು ಬರ್ತಾ ಇದೆ. ಇತ್ತೀಚೆಗೆ ಬ್ಯಾಂಕ್ನಿಂದ ಸಾಲ ಮರುಪಾವತಿ ಮಾಡುವಂತೆ ಅಧಿಕಾರಿಗಳು ಕೂಡ ದುಂಬಾಲು ಬಿದ್ದಿದ್ರು. ಇದರಿಂದ ಮನನೊಂದು ಕುಟುಂಬದೊಂದಿಗೆ ಸಾಯುವ ಯೋಚನೆಯನ್ನ ಗಣೇಶ್ ಮಾಡಿದ್ದು ಅನ್ನೋ ವಿಚಾರ ಈಗ ಬೆಳಕಿಗೆ ಬಂದಿದೆ. ಬೆಂಗಳೂರಲ್ಲಿ ಉದ್ಯಮಿ ಹೆಂಡತಿ ಮಕ್ಕಳಿಗೆ ಶೂಟೌಟ್ ಪ್ರಕರಣಕ್ಕೆ ಈ ಮೂಲಕ ಒಂದು ಟ್ವಿಸ್ಟ್ ಸಿಕ್ಕಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್. ಶ್ರೀನಿವಾಸ್, ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸದ್ಯ ಏನ್ ಅಪ್ಡೇಟ್ ಸಿಗ್ತಾ ಇದೆ? ಖಂಡಿತವಾಗ್ಲೂ ಸ್ಮಿತ, ಏನು ನಿಜಕ್ಕೂ ಕೂಡ ನಿಷ್ಕಾರಣ ತಂದೆ ಅಂತಾನೆ ಹೇಳ್ಬೋದು. ಇತ್ತ ಗಣೇಶ್ ಮತ್ತೆ ಗಣೇಶ್ ಏನು ತನ್ನ ಪತ್ನಿ ಸಹನ ಹಾಗೆ ಮಕ್ಕಳು ಸಾಕ್ಷಿ ಹಾಗೂ ಸಿದ್ಧಾರ್ಥ ಮೇಲೆ ಫೈರಿಂಗ್ ಮಾಡಿದ್ದೆ. ಈಗ ಸಂಪರ್ಕ ಕಡಿತಗೊಂಡಿದೆ. ಥ್ಯಾಂಕ್ ಯು ಶ್ರೀನಿವಾಸ್. ಉದ್ಯಮಿ ಶೂಟೌಟ್ ಪ್ರಕರಣಕ್ಕೆ ಒಂದು ಟ್ವಿಸ್ಟ್ ಸಿಕ್ಕಿದೆ. 55 ಕೋಟಿ ಸಾಲ ಮಾಡಿಕೊಂಡಿದ್ದಂತಹ ಗಣೇಶ್ ಆ ಸಾಲವನ್ನ ಮರುಪಾವತಿ ಮಾಡೋದಕ್ಕಾಗದೆ ಕುಟುಂಬದೊಂದಿಗೆ ಸಾಯುವ ಯೋಚನೆ ಮಾಡಿದ್ದಾಗಿ ಈಗ ಆ ಒಂದು ವಿಷಯ ಬೆಳಕಿಗೆ ಬಂದಿದೆ. ಅದು ಕೂಡ 55 ಕೋಟಿ ಸಾಲ. ಬ್ಯಾಂಕ್ನಲ್ಲಿ 45 ಕೋಟಿ ಸಾಲವನ್ನ ಮಾಡಿಕೊಂಡಿದ್ರೆ ಸ್ನೇಹಿತರ ಬಳಿ 10 ಕೋಟಿ ಸಾಲವನ್ನ ಮಾಡಿಕೊಂಡಿರ್ತಾರೆ. ಆದರೆ ಅದನ್ನ ಮರುಪಾವತಿ ಮಾಡೋದಕ್ಕಾಗದೆ ಇಂಥದ್ದೊಂದು ಹೆಜ್ಜೆಯನ್ನ ಇಟ್ರು ಅನ್ನುವಂತಹ ವಿಚಾರ ಈಗ ಬೆಳಕಿಗೆ ಬಂದಿದೆ. ಮನನೊಂದು ಕುಟುಂಬದೊಂದಿಗೆ ಸಾಯುವ ಯೋಚನೆಯನ್ನ ಗಣೇಶ್ ಮಾಡಿದ್ದಾಗಿ ಈ ವಿಷಯ ಬಹಿರಂಗವಾಗಿದೆ. ಒಟ್ಟಾರೆ ಈ ಪ್ರಕರಣಕ್ಕೆ ಇದೊಂದು ದೊಡ್ಡ ಟ್ವಿಸ್ಟ್ ಇದು.